ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಎಸ್ ಕೆ ಕೆನಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ನಾ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಗ್ರೇಟ್ ಡೇನ ಉಪ ಬಗೆಗಳು ಅಂದರೆ ವೇರಿಯಂಟ್ಸ್ ಬಗ್ಗೆ. ಬೇಕಿದ್ರೆ ನೀವು ಹೋಗಿ ನಮ್ಮ ಚಾನಲ್ನಲ್ಲಿ ಚೆಕ್ ಮಾಡಿಕೊಂಡು ವೀಡಿಯೋನ ನೋಡ್ಬೋದು. ಫ್ರೆಂಡ್ಸ್, ನಾನು ಈ ವೀಡಿಯೋದಲ್ಲಿ ನಿಮಗೆ ಗ್ರೇಟ್ ಡೇನ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ವೀಡಿಯೋನ ಪೂರ್ತಿ ನೋಡಿ. ಕ್ರಿಸ್ತಪೂರ್ವ 2200ರಲ್ಲಿ ಈಜಿಪ್ಟ್ನ ಗೋರಿಗಳಲ್ಲಿ ಗ್ರೇಟ್ ಡೇನನ್ನು ಹೋಲುವ ನಾಯಿಯ ಚಿತ್ರಗಳನ್ನು ನೋಡ್ಬೋದಿತ್ತು. ಆದರೆ 1000 ವರ್ಷಗಳ ಹಿಂದೆ ಜರ್ಮನ್ನಲ್ಲಿ ಕಾಡು ಹಂದಿಯನ್ನು ಬೇಟೆಯಾಡಲು ಈ ಬ್ರೀಡನ್ನು ಅಭಿವೃದ್ಧಿಪಡಿಸಲಾಯಿತು. ಇದು ಐರಿಷ್ ವೂಲ್ಫ್ ಡಾಗ್ ಮತ್ತು ಓಲ್ಡ್ ಇಂಗ್ಲಿಷ್ ಮಸ್ಟಿಫ್ ತಳಿಗಳ ಮಧ್ಯದ ಕ್ರಾಸ್ ಬ್ರೀಡ್ ಆಗಿದ್ದು 1862ರಲ್ಲಿ ಪ್ರಥಮ ಬಾರಿಗೆ ಇದನ್ನು ಡಾಗ್ ಶೋನಲ್ಲಿ ಪ್ರದರ್ಶನ ಮಾಡಲಾಯಿತು. 1876ರಲ್ಲಿ ಜರ್ಮನಿಯ ರಾಷ್ಟ್ರೀಯ ಶ್ವಾನ ಎಂದು ಘೋಷಿಸಲಾಯಿತು. 1887ರಲ್ಲಿ ಇವು AKCಯಲ್ಲಿ ನೋಂದಣಿಯಾದವು. ಆರಂಭಿಕದಲ್ಲೇ ಕ್ರೂರ ಸ್ವಭಾವವನ್ನು ಹೊಂದಿದ್ದ ಇವುಗಳನ್ನು ಬಿಸ್ಮಾರ್ಕ್ ಕೂಡ ರಕ್ಷಣೆ ಉದ್ದೇಶಕ್ಕಾಗಿ ಸಾಕಿದ್ದರು. ಆನಂತರದಲ್ಲಿ ಸೌಮ್ಯ ಸ್ವಭಾವಕ್ಕೆ ಒತ್ತು ಕೊಟ್ಟು ಬ್ರೀಡಿಂಗ್ ಮಾಡಿದ್ದರಿಂದ ಗ್ರೇಟ್ ಡೇನ್ ಒಂದು ಶಾಂತ ಸ್ವಭಾವದ ಫ್ರೆಂಡ್ಲಿ ಡಾಗ್ಗಳಲ್ಲಿ ಒಂದಾಗಿದೆ. ಹಾಗಾಗಿ ಇವುಗಳನ್ನು ಸಾಕುವಾಗ ಗಮನಿಸಬೇಕಾದ ಅಂಶಗಳು: ಮರಿಗಳನ್ನು ಟೈಲ್ಸ್ ನೆಲದ ಮೇಲೆ ಬಿಡಬಾರದು ಹಾಗೂ ಕಟ್ಟಿಯಾಗಿ ಇದನ್ನು ಬೆಳೆಸಬಾರದು, ಇದರಿಂದ ಲೆಗ್ ಬೆಂಡ್ ಆಗುವ ಸಾಧ್ಯತೆ ಇರುತ್ತದೆ. ಬೃಹತ್ ಗಾತ್ರದ ನಾಯಿಗಳನ್ನು ನೀವು ಕಟ್ಟಿಹಾಕದೆ ಬೆಳೆಸುವುದರಿಂದ ಅವು ಉತ್ತಮ ಗ್ರೋತನ್ನು ಕಾಣಬಹುದು. ಮರಿಗಳನ್ನು ಮೇಲಿಂದ ಕೆಳಕ್ಕೆ ಜಿಗಿಸುವುದು ಹಾಗೂ ಕೆಳಗಿನಿಂದ ಮೇಲಕ್ಕೆ ಜಿಗಿಸುವುದು ಮಾಡಬಾರದು, ಇದರಿಂದ ಮೂಳೆ ಮುರಿಯುವ ಸಾಧ್ಯತೆಯೂ ಇರುತ್ತದೆ. ಇವುಗಳು ಮನೆಯ ಆಹಾರಕ್ಕೆ ಗ್ರೋತ್ ಬರುವುದಿಲ್ಲ. ಕನಿಷ್ಠ 3-4 ತಿಂಗಳವರೆಗಾದರೂ ಡ್ರೈ ಫುಡ್ಗಳನ್ನು ಕೊಡುವುದು ಉತ್ತಮ ಹಾಗೂ ಮನೆ ಆಹಾರದ ಜೊತೆಗೆ ಮಾಂಸಾಹಾರಗಳು ಮತ್ತು ಡ್ರೈ ಫುಡ್ಡನ್ನು 1-2 ವರ್ಷದವರೆಗೆ ಕೊಡುವುದು ಉತ್ತಮವಾಗಿರುತ್ತದೆ. ಇವುಗಳು 18-20 ತಿಂಗಳವರೆಗೂ ಬೆಳವಣಿಗೆ ಕಾಣುತ್ತವೆ. ಹಾಗಾಗಿ 2.5 ಅಥವಾ 3 ತಿಂಗಳಿನಿಂದ ವೈದ್ಯರ ಸಲಹೆ ಮೇರೆಗೆ ಕ್ಯಾಲ್ಶಿಯಂ ಹಾಗೂ ಮಲ್ಟಿವಿಟಮಿನ್ ಸಿರಪ್ಗಳನ್ನು ಕೊಡುವುದು ಉತ್ತಮ. ಇದು ಮೂಳೆಯ ಆರೋಗ್ಯಕ್ಕೆ ಸಹಕಾರಿಯಾಗಿರುತ್ತದೆ. ಇವುಗಳಿಗೆ 15-2.5 ತಿಂಗಳವರೆಗೂ ಇಯರ್ ಕ್ರಾಪಿಂಗ್ ಮಾಡುವುದು ವಾಡಿಕೆಯಾಗಿದೆ. ಒಂದು ವೇಳೆ 2.5 ತಿಂಗಳು ದಾಟಿದರೆ ಕತ್ತರಿಸಿದ ಕಿವಿಗಳು ಮಡಚಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಹಾಗಾಗಿ 2.5 ತಿಂಗಳಿನ ಒಳಗೆ ಕಿವಿ ಕ್ರಾಪಿಂಗ್ ಅನ್ನು ಮಾಡಿಸಬೇಕು. ಈ ವೇಳೆ ಅವುಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಅಮೇರಿಕನ್ ಕೆನಲ್ ಕ್ಲಬ್ನ ಪ್ರಕಾರ ಕಿವಿ ಕತ್ತರಿಸುವುದು ಕಡ್ಡಾಯವೇನಲ್ಲ. ಅಮೇರಿಕನ್ ಕೆನಲ್ ಕ್ಲಬ್ನ ಪ್ರಕಾರ ಗ್ರೇಟ್ ಡೇನ್ಗಳಿಗೆ ಬಾಲವನ್ನು ಕತ್ತರಿಸುವಂತಿಲ್ಲ. ಶಾರ್ಟ್ ಕೋಟ್ ಹೊಂದಿರುವುದರಿಂದ ರೆಗ್ಯುಲರ್ ಗ್ರೂಮಿಂಗ್ನ ಅವಶ್ಯಕತೆ ಇರುವುದಿಲ್ಲ. ಆದರೆ ನಾಯಿಯ ಚರ್ಮದ ಆರೋಗ್ಯ ಮತ್ತು ಅಧಿಕ ಕೂದಲು ಉದುರುವಿಕೆಯನ್ನು ತಡೆಯಲು ಆಗಾಗ ಗ್ರೂಮಿಂಗ್ ಮತ್ತು ಸ್ನಾನದ ಅವಶ್ಯಕತೆ ಇದೆ. ಇವು ಶಾರ್ಟ್ ಕೋಟನ್ನು ಹೊಂದಿರುವುದರಿಂದ ಮೈಯನ್ನು ಜಾಸ್ತಿ ಬಿಸಿಲಿಗೆ ಒಡ್ಡಿದರೆ ಸನ್ಬರ್ನ್ ಹಾಗೂ ಚರ್ಮದ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತದೆ. ಇವು ಚಳಿಗಾಲದಲ್ಲಿ ಚಳಿಗೆ ಒಗ್ಗಿಕೊಳ್ಳಲಾರವು, ಹಾಗಾಗಿ ಚಳಿಗಾಲದಲ್ಲಿ ಚಳಿಯಿಂದ ರಕ್ಷಣೆಯನ್ನು ಒದಗಿಸಬೇಕು. ಇವು 28-48 ಇಂಚು ಗಾತ್ರ ಹೊಂದಿರುವುದರಿಂದ ಮಕ್ಕಳ ಮೇಲೆ ಸುಮ್ಮನೆ ಜಿಗಿದರೂ ಅಪಾಯವಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನೀವು ಮರಿಗಳನ್ನು ತಗೊಂಡಾಗಲೇ ಅವುಗಳಿಗೆ ಜಂಪಿಂಗನ್ನು ಕಲಿಸುವುದು ಉತ್ತಮ. ಇವುಗಳನ್ನು ಜಾಸ್ತಿ ಓಡಿಸುವುದು ಮತ್ತು ಜಿಗಿಸುವುದರಿಂದ ಮೂಳೆ ಸಂಬಂಧಿತ ಕಾಯಿಲೆಗಳು ಬರುವ ಸಾಧ್ಯತೆ ಇರುತ್ತದೆ. ಬದಲಾಗಿ ಮನೆ ಸುತ್ತಲಿನ ವಾತಾವರಣದಲ್ಲಿ ಲಾಂಗ್ ವಾಕ್ ಕರೆದೊಯ್ಯುವುದು ಉತ್ತಮ. ಇದರಿಂದಾಗಿ ನಾಯಿಯು ಚೆನ್ನಾಗಿ ಸೋಷಲೈಸ್ ಆಗುತ್ತದೆ. ಇದು ನಾಯಿಗೂ ಒಳ್ಳೆಯ ವ್ಯಾಯಾಮವಾಗುತ್ತದೆ. ಇವುಗಳಿಗೆ ಉತ್ತಮ ವಿಧೇಯತೆ ತರಬೇತಿ ನೀಡಿ ಸೋಷಲೈಸ್ ಮಾಡಬೇಕು. AKCಯ ಪ್ರಕಾರ ಡಾಗ್ ಶೋಗಳಲ್ಲಿ ಡಾಗ್ ಅಗ್ರೆಸಿವ್ ಆದರೆ ಅದನ್ನು ಮಾನ್ಯತೆ ಮಾಡುವುದಿಲ್ಲ. ಚೆನ್ನಾಗಿ ಸೋಷಲೈಸ್ ಮತ್ತು ಟ್ರೈನಿಂಗ್ ಕೊಟ್ಟರೆ ಇವು ಉತ್ತಮ ಒಬಿಡಿಯಂಟ್ ಮತ್ತು ಲಾಯಲ್ ಡಾಗ್ ಆಗಿ ಇರುತ್ತವೆ. ಕೊನೆಯದಾಗಿ ಹಾಗೂ ವಿಶೇಷವಾಗಿ ಹೇಳಬೇಕೆಂದರೆ ಗ್ರೇಟ್ ಡೇನ್ಗಳನ್ನು ಊಟಕ್ಕೂ 1 ತಾಸು ಮೊದಲು ಮತ್ತು ಊಟವಾದ 2 ತಾಸು ಆಗುವವರೆಗೂ ನಾಯಿಗೆ ಯಾವುದೇ ರೀತಿಯ ವ್ಯಾಯಾಮಗಳನ್ನು ಮಾಡಿಸಬಾರದು. ಇದರಿಂದ ಹೊಟ್ಟೆ ತಿರುಚಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಓಕೆ, ಇದಿಷ್ಟು ಗ್ರೇಟ್ ಡೇನ ಕೇರ್ ಕುರಿತ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.